ರಾಯಬಾಗ ತಾಲೂಕಿನ ಕುಡಚಿ ಪುರಸಭೆಗೆ ಎರಡನೇ ಅವಧಿಗಾಗಿ ನಡೆದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧ ಆಯ್ಕೆಯಾಗಿದೆ. ಅಧ್ಯಕ್ಷ ಸ್ಥಾನ ಕಾಂಗ್ರೆಸ್ ತೆಕ್ಕೆಗೆ ಒಲೆದರೆ ಉಪಾಧ್ಯಕ್ಷ ಸ್ಥಾನ ಬಿಜೆಪಿಗೆ ಒಲೆದಿದೆ. 23 ಸದಸ್ಯರೊಳಗೊಂಡ ಕುಡಚಿ ಪುರಸಭೆಯಲ್ಲಿ ಕಾಂಗ್ರೆಸ್ 14 ಸ್ಥಾನ, ಬಿಜೆಪಿ 8 ಸ್ಥಾನ, 1 ಸ್ಥಾನ ಸ್ವಾತಂತ್ರ್ಯ ಅಭ್ಯರ್ಥಿಗಳಿದ್ದು, ಎರಡನೇ ಅವಧಿಗೆ ಅಧ್ಯಕ್ಷ ಸ್ಥಾನ ಸಾಮಾನ್ಯ ಹಾಗೂ ಉಪಾಧ್ಯಕ್ಷ ಸ್ಥಾನ ಪರಿಶಿಷ್ಟ ಪಂಗಡದ ಮೀಸಲಾತಿ ಬಂದ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಎರಡು ಸ್ಥಾನಕ್ಕೆ ಒಂದೊಂದು ನಾಮಪತ್ರ ಸಲ್ಲಿಕೆ ಆದ ಹಿನ್ನೆಲೆಯಲ್ಲಿ ನಿಕಟಪೂರ್ವ ಉಪಾಧ್ಯಕ್ಷ ಕಾಂಗ್ರೆಸ್ನ ಹಮೀದೋದ್ದೀನ ಸೈದೋದ್ದೀನ ರೋಹಿಲೆಯವರನ್ನು ಅಧ್ಯಕ್ಷರನ್ನಾಗಿ ಹಾಗೂ ಬಿಜೆಪಿಯ ಶಿವಪ್ಪ ಧರ್ಮಣ್ಣ ಗಸ್ತಿಯವರನ್ನು ಉಪಾಧ್ಯಕ್ಷರಾಗಿ ಚುನಾವಣಾಧಿಕಾರಿ ಸುರೇಶ್ ಮುಂಜೆ ಘೋಷಣೆ ಮಾಡುತ್ತಿದ್ದಂತೆ ಕಾರ್ಯಕರ್ತರು ಅಭಿಮಾನಿಗಳಲ್ಲಿ ಸಡಗರ ಸಂಭ್ರಮದ ಮನೆ ಮಾಡಿತು. ಕಾಂಗ್ರೆಸ್ ಪಕ್ಷದಲ್ಲಿ ಪೂರ್ಣ ಬಹುಮತ ಇದ್ದರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿ ಕೊರತೆಯಾಗಿದ್ದರಿಂದ ಉಪಾಧ್ಯಕ್ಷ ಸ್ಥಾನ ಬಿಜೆಪಿಗೆ ಕೈಸೇರಿತು. ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಹಮೀದಿನ ರೋಹಿಲೆ ಕುಡಚಿ, ಶಾಸಕ ಮಹೇಂದ್ರ ತಮ್ಮಣ್ಣವರ ಹಾಗೂ ಕಾರ್ಯಕರ್ತರು ಅಭಿಮಾನಿಗಳೊಂದಿಗೆ ಸಕಲ ವಾದ್ಯಗಳೊಂದಿಗೆ ಮಾಸಾಹೇಬ ದರ್ಗಾಕ್ಕೆ ತೆರಳಿ ದರ್ಶನ ಪಡೆದು ಶಾಸಕರು ಕಾರ್ಯಕರ್ತರು ಅಭಿಮಾನಿಗಳೊಂದಿಗೆ ನಾಮಪತ್ರ ಸಲ್ಲಿಸಿದರು. ಉಪಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಶಿವಪ್ಪ ಗಸ್ತಿ ಸರಳವಾಗಿ ತೆರಳಿ ನಾಮಪತ್ರ ಸಲ್ಲಿಸಿದರು. ಅಧ್ಯಕ್ಷ ಉಪಾಧ್ಯಕ್ಷರ ಘೋಷಣೆ ನಂತರ ಕಾಂಗ್ರೆಸ್ ಕಾರ್ಯಕರ್ತರು ಅಭಿಮಾನಿಗಳು ಪಟಾಕಿ ಸಿಡಿಸಿ ಗುಲಾಲ ಎರಚಿ ಜೆಸಿಬಿ ಮೂಲಕ ಪುಷ್ಪಾರ್ಚನೆ ಮಾಡುವ ಮೂಲಕ ಪಟ್ಟಣದ ಪ್ರಮುಖ ಬೀದಿಗಳ ಮೂಲಕ ಮೆರವಣಿಗೆ ನಡೆಸಿ ಸಂಭ್ರಮಾಚರಣೆ ಮಾಡಿದರು. ಕೆಲ ಕಾರ್ಯಕರ್ತರು ಮಳೆಯನ್ನು ಲೆಕ್ಕಿಸದೆ ಕುಣಿದು ಕುಪ್ಪಳಿಸಿ ಸಂತಸ ವ್ಯಕ್ತಪಡಿಸಿದರು. ಮೆರವಣಿಗೆ ಉದ್ದಕ್ಕೂ ಶಾಸಕ ಮಹೇಂದ್ರ ತಮ್ಮಣ್ಣವರ ನೂತನ ಅಧ್ಯಕ್ಷರೊಂದಿಗೆ ಮೆರವಣಿಗೆಯಲ್ಲಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ ಚುನಾವಣೆ ಅಧಿಕಾರಿ ತಹಶೀಲ್ದಾರ್ ಸುರೇಶ್ ಮುಂಜೆ, ಮುಖ್ಯಾಧಿಕಾರಿ ಬಾಬಾ ಸಾಹೇಬ ಮಾನೆ, ಎರಡು ಪಕ್ಷದ ಪುರಸಭೆ ಸದಸ್ಯರು, ಕಾರ್ಯಕರ್ತರು, ಅಭಿಮಾನಿಗಳು ಭಾಗಿಯಾಗಿದ್ದರು. ಪಿಎಸ್ಐ ಪ್ರೀತಮ ನಾಯಕ, ಎಎಸ್ಎಸ್ ಆಳುಂಕೆ, ಸಿಬ್ಬಂದಿಗಳಾದ ಪ್ರಕಾಶ್ ಕೌಟಗೊಪ್ಪ, ಇತರರು ಸೂಕ್ತ ಬಂದೋಬಸ್ತ್ ಒದಗಿಸಿದರು. ಪತ್ರಿಕೋದ್ಯಮದ ಸಹೋದರರಿಗೆ ನಮಸ್ಕಾರಗಳನ್ನು ತಿಳಿಸ್ತೀನಿ. ಈ ವಾಡಿಕೆಯಂತೆ ಮೊನ್ನೆ ರಾಜ್ಯ ಸರ್ಕಾರ ಸ್ಥಳೀಯವಾಗಿ ನಡೀತಕ್ಕಂಥ ಚುನಾವಣೆ ಪುರಸಭೆ ಚುನಾವಣೆಗೆ ಮೀಸಲಾತಿಯನ್ನು ಘೋಷಣೆ ಮಾಡಿತು. ಅದೇ ಪ್ರಕಾರ ಅಧಿಕಾರಿಗಳು ಕುಡಚಿಗೆ ಇವತ್ತು 24ನೇ ತಾರೀಕು ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಆಗಬೇಕಂತೇಳಿ ನಿಗದಿ ಮಾಡಿರ್ತಕ್ಕಂಥ ದಿನ ಇವತ್ತು ತಾವು ಅಂದ್ಕೊಂಡಿದ್ರಿ, ನಾವು ಅಂದ್ಕೊಂಡಿದ್ದೀವಿ, ತಮಗೆಲ್ಲ ಗೊತ್ತಿತ್ತು ಇಲ್ಲಿ ಕಾಂಗ್ರೆಸ್ ಮೆಜಾರಿಟಿ ಐತಿ, ಇಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗ್ತಾರೋ ಅಂತ ಅದು ನಮಗೆ ಮೊದಲೇ ಗೊತ್ತಿತ್ತು. ಅದೇ ಪ್ರಕಾರ ನಾವು ಇವತ್ತು ನಮ್ಮ ಸಹೋದರರಾಗಿರ್ತಕ್ಕಂಥ ಹಮೀದುದ್ದೀನ್ ರೋಹಿಲೆ ನಮ್ಮ ಸಹೋದರರವರು ಇವತ್ತು ಅಧ್ಯಕ್ಷರಾಗಿ ಆಯ್ಕೆಯಾಗ್ಯಾರೆ. ಇನ್ನೊಬ್ಬ ಹಿರಿಯರು ಅವರ ಉಪಾಧ್ಯಕ್ಷರು ಗಸ್ತಿ ಅಂತೆ, ಶಿವಪ್ಪನ ಗಸ್ತಿ ಅಂತ ಅವರು ಈ ಒಂದು ಪುರಸಭೆಗೆ ಉಪಾಧ್ಯಕ್ಷರಂತ ಆಯ್ಕೆ ಆಗ್ಯಾರ. ಬರ್ತಕ್ಕಂಥ ನಿರ್ಮಾಣದಾಗ ಅವರ ಅವಧಿ ಒಳಗೆ ಹುಡ್ಚಿ ಈ ಒಂದು ನಗರ ಏನೈತಲ್ಲ ಆ ಒಂದು ತಮ್ಮ ಹೆಸರು ಬರಬೇಕಂತ ನಾನು ಆಸೆ ಪಡ್ತೀನಿ. ಅವ್ರ ಹಿಂದೆ ನಾನು MLA ಜೊತೆಗಿರ್ತೀನಿ. ನೀವು ಯಾವುದೇ ಪಕ್ಷಪಾತ ಭೇದ ಮರೆತು ನೀವು ಇಲ್ಲಿ ಎಲ್ಲರೂ ಕೆಲಸ ಮಾಡಿ ನಿಮ್ಗೆ MLA ನಿಮ್ಮ ಜೊತೆ ಸಾಥ್ ಅದಾರ, MP ನಿಮ್ಮ ಜೊತೆ ಸಾಥ್ ಅದಾರ, ಇವರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಕೇಳಿಕೊಂಡು ನನ್ನ ಮಾತು ಮುಗಿಸಿದ್ರು. ಎಲ್ಲರಿಗೂ ನಮಸ್ಕಾರ. ಅಂದ್ರೆ ಅವಿರೋಧವಾಗಿ ಆಯ್ಕೆ ಮಾಡಿದರು ತಮ್ಮ ತಂದೆಯವರು ಅಂತ ನೀವು ಯಾವ ರೀತಿ ಕೆಲಸ ಮಾಡಕ್ಕೆ ಬಯಸ್ತೀರಿ? ಎಲ್ಲ ಕುಡಚಿ ಜನತೆಗೆ ಗೊತ್ತಿರೋ ಹಂಗೆ ನಮ್ಮ ತಂದೆ ಶ್ರೀ SH ರೋಹಿಲೆ ಅವರು ಈ ಕುಡಚಿಗೆ ಸತತವಾಗಿ 7 ಬಾರಿ ಆಯ್ಕೆಯಾಗಿ ಸೇವೆಯನ್ನು ಸಲ್ಲಿಸಿದರು. ಸಮಾಜ ಸೇವೆಯಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಿದರು. ಇವತ್ತು ಅವರು ಸ್ವರ್ಗವೇಸು ಆಗಿ 9 ವರ್ಷ ಆದ ಕೂಡ ಇನ್ನೂ ತಾವು ನೋಡುತ್ತಿರುವ ಜನರ ಮನದಲ್ಲಿ ಇನ್ನೂ ಇದ್ದಾರೆ. ಅದರ ಫಲವನ್ನು ಜನ ಏನಂದರೆ ಇನ್ನೂ ಅದರ ನೆನಪು ಮಾಡ್ತಾರೆ. ಅವರು ಒಳ್ಳೆ ಕಾರ್ಯಗಳನ್ನು ಮಾಡಿದ್ದಾರೆ, ಒಳ್ಳೆಯ ರೀತಿ ಜನರಿಂದ ನಡ್ಕೊಂಡಿದ್ದಾರೆ. ಭೇದ ಭಾವ ಇಲ್ಲದೆ ಎಲ್ಲ ಸಮಾಜಗಳನ್ನು ತಗೊಂಡು ಒಟ್ಟಾಗಿ ತಗೊಂಡು ಹೋಗಿದ್ದಾರೆ ಮತ್ತು ಯಾವುದು ಪಕ್ಷಪಾತ ಇಲ್ಲದೆ ಸಾರ್ವಜನಿಕ ಕುಡಿಸಿ ಅಭಿವೃದ್ಧಿ ಕಡೆ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ಅವರ ಆಶೀರ್ವಾದ ನಮ್ಮಲ್ಲಿ ಇದೆ ಅಂದ್ಕೊಂಡ ನಾವು ಬರೋ ದಿನಮಾನಗಳಲ್ಲಿ
ಅದೇ ರೀತಿ ಕೆಲಸವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ದೇವರು ನಮಗೂ ಅದೇ ಥರ ಶಕ್ತಿಯನ್ನು ಕೊಡಲಿ ಅಂತ ಬಯಸುತ್ತೇನೆ. ನಮ್ಮ ಕುರ್ಚಿ ಪುರಸಭೆಯಲ್ಲಿ ಒಳ್ಳೆಯ ಕಾರ್ಯಗಳು ಆಗ್ತಾ ಬಂದಿದ್ದೇವೆ ಮತ್ತು ಮೂಲಭೂತ ಸೌಕರ್ಯಗಳನ್ನು ನಾವು ನಮ್ಮ ಐದು ವರ್ಷ ನಾವು ಕೌನ್ಸಿಲರ್ಸ್ 3 ವರ್ಷ ಆದ 4 ವರ್ಷ ಆಯಿತು ನಾವು ಕೊಡ್ತಾ ಬಂದಿದ್ದೀವಿ. ಬಟ್ ಸ್ವಲ್ಪ ಏನೋ ಕಾರಣಗಳಿವೆ, ಅದು ಎಲ್ಲ ಮೂಲಭೂತ ಸೌಕರ್ಯಗಳು, ನೀರಾಗಲಿ, ಸ್ವಚ್ಛತೆ ಆಗಲಿ, ಡ್ರೈನೇಜ್ ಸಿಸ್ಟಮ್ ಆಗಲಿ, ಎಲ್ಲಕ್ಕೂ ಮತ್ತು ಆದ್ಯತೆ ಕೊಡ್ತೇವೆ. ಮತ್ತೊಂದು ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸುತ್ತೇನೆ. ತಮ್ಗೆ ಗೊತ್ತಿರೋ ಪ್ರಕಾರ ನಮ್ಮೂರಲ್ಲಿ ನಾವು ಉಪಾಧ್ಯಕ್ಷ ಇರುವಾಗ, ಬೇರೆ ಅಧ್ಯಕ್ಷ ಇರುವಾಗ ನಾವು STP ಪ್ಲಾಂಟ್ಗಳನ್ನು, ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಗಳನ್ನು ಕುರ್ಚಿಯಲ್ಲಿ ತಂದಿದ್ದೀವಿ. ಸ್ವಲ್ಪ ವಾಳಗಡಿ ಬಂದಿದೆ ರೈಲ್ವೆ ಟ್ರ್ಯಾಕ್ ಆ ಕಡೆ ವಾಳಗಳು, ನಮ್ಗೆ ಏನಿದೆ 5 ವಾಳಗಳಿವೆ ಆ ಕಡೆ. ನಮ್ಮ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಸ್ವಲ್ಪ ಕೊರತೆ ಇದೆ, ಯಾಕಂದರೆ ನಾವು ಡ್ರೈನೇಜ್ ಮಾಡ್ತಾ ಇದ್ದೀವಿ, ಗಟರ್ ಸಿಸ್ಟಮ್ ಮಾಡ್ತಾ ಇದ್ದೀವಿ, ಒಳಚರಂಡಿ ಮಾಡ್ತಾ ಇದ್ದೀವಿ. ಬಟ್ ಅದು ನೀರು ಹೋಗೋಕ್ಕೆ ಒಳ್ಳೆ ರೀತಿಯಾಗಿ ಅನುಕೂಲ ಇಲ್ಲ. ಗ್ರಾವಿಟೇಷನ್ ಫೋರ್ಸ್ ನಮ್ಮದೇನಿದೆ, ನಮ್ಮ ಕೃಷ್ಣಾ ಹೊಳೆದಂಡಿಗಿದೆ, ಅದಕ್ಕಾಗಿ ನಾವು ನಮ್ಮ ಶಾಸಕರು, ನಮ್ಮ ಸಂಸದರು, ನಮ್ಮ ಉಸ್ತುವಾರಿ ಸಚಿವರು ಎಲ್ಲರ ಕಡೆ ಮನವಿ ಮಾಡಿಕೊಂಡು ನಮ್ಮ ಕುರ್ಚಿ ಪುರಸಭೆಗೆ ಒಳ್ಳೆಯ ರೀತಿಯಿಂದ ಒಂದು ಸ್ವಚ್ಛತೆ, ನೀರು ಸ್ವಚ್ಛತೆ, ಡ್ರೈನೇಜ್ ಸ್ವಚ್ಛತೆ ಎಲ್ಲ ರೀತಿಯಿಂದ ಮಾಡಬೇಕು. ಮತ್ತೊಂದು ತಮ್ಗೆ ಗೊತ್ತಿರೋ ಪ್ರಕಾರ ನಮ್ಮ ಪುರಸಭೆಗೆ ಕುಡಿಯೋ ನೀರು ಸವಲತ್ತುಗಳಿವೆ, ಅದು ಸವಲತ್ತು ಕುಡಿಯೋ ನೀರಿನ ಸವಲತ್ತು ನಾವು ಹೆಚ್ಚು ಮಾಡಬೇಕು. 24/7 ನೀರನ್ನು ಕೊಡಬೇಕಂತ ನಮ್ಮ ಮೊದಲೇ ಆದ್ಯತೆ ಆಗಬೇಕಂತ ಹೇಳಕ್ಕೆ ಬಯಸ್ತೀನಿ. ಈಗಾಗಲೇ ನಿಮ್ಮದೇ ಗೌರ್ಮೆಂಟ್ ಇದೆ, MLA ನಿಮ್ಮವರು ಇದೆ, ಆಲ್ರೆಡಿ ತಮ್ಗೆ ಗೊತ್ತಿರೋ ಪ್ರಕಾರ ನಮ್ಮ ಏರಿಯಾದಲ್ಲಿ ಚಿಂಚಲಿ ಮಾಯಕ್ಕ ದೇವಿ ದೊಡ್ಡ ಜಾತ್ರೆ, ಒಂದು ದೊಡ್ಡ ಉತ್ಸವ ಆಗಿಯನ್ನು ಎಲ್ಲರೂ ಕೂಡಿಕೊಂಡು ಆಚರಿಸ್ತಾರೆ. ಏನೋ ಮಹಾರಾಷ್ಟ್ರದಿಂದ ಭಕ್ತಾದಿಗಳು ಬರ್ತಾರೆ, ಅವ್ರಿಗೆ ಅನುಕೂಲ ಮಾಡೋ ಸಲುವಾಗಿ ನಾವು ಹಳೆಯ ಅವಧಿಯಲ್ಲಿ ಕೂಡ ನೀರಿನ ವ್ಯವಸ್ಥೆ ಮಾಡಿದ್ದೀವಿ. ಬಟ್ ಮತ್ತು ನಾವು ಘಾಟ್ ಸಿಸ್ಟಮ್ ಹಜರತ್ ಮಸಾಹಿಬ ದರ್ಗಾ ಹತ್ರ ಘಾಟನ್ನು ಮಾಡಬೇಕಂತ ಮನವಿಯನ್ನು ಮಾಡಿದ್ದೀವಿ. ತಿರ್ಗಾ ಈ ನಮ್ಮ ಶಾಸಕರು ಕೂಡ, ನಮ್ಮ ಉಸ್ತುವಾರಿ ಸಚಿವರು ಕೂಡ, ಅವ್ರ ಕಡೆ ಕೂಡ ನಾವು ಮನವಿಯನ್ನು ಮಾಡಿದ್ದೀವಿ. ಬೇಗ ಎಲ್ಲ ಮಾಯಕ್ಕ ಆಶೀರ್ವಾದ ಮತ್ತು ಹಜರತ್ ಮಸಾಹಿಬ ಆಶೀರ್ವಾದದಿಂದ ಬೇಗನೆ ಆ ಕಾರ್ಯಗಳನ್ನು ನಾವು ತಲುಪಿಸ್ತೇವೆ ಮತ್ತು ಎಲ್ಲ ಘಾಟ್ ಮಾಡುತ್ತೇವೆ ಅಂತ ಒಂದು ಆಸೆ ಇದೆ.